ನಮಸ್ತೆ, ತುಂಬ ಜನ ಕೇಳ್ತಾ ಇರ್ತೀರಾ, ನನಗೆ ತುಂಬ ಥಾಟ್ಸ್ಗಳು ಬರುತ್ತೆ, ತುಂಬ ಚಿಂತೆ ಇದೆ, ಸುಸೈಡ್ ಅಟೆಂಪ್ಟ್ ಮಾಡುವಂಥ ಥಾಟ್ಸ್ಗಳು ಬರ್ತಾ ಇರುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತೇಳಿ. ಅದಕ್ಕೆ ಟ್ರೀಟ್ಮೆಂಟ್ಗಳಿಲ್ಲ, ಅದಕ್ಕೆ ನೀವು ಫಿಸಿಕಲಾಗಿ ಇನ್ವಾಲ್ವ್ಮೆಂಟ್ ಆಗಬೇಕು. ಫಿಸಿಕಲ್ ಅಂದರೆ ಈಗ ನೀವು ಈ ಏನು ಸುಸೈಡ್ ಥಾಟ್ಗಳು ಬರ್ತಲ್ಲ, ಆ ಥಾಟ್ ಬಂದಾಗ ಮೆಡಿಟೇಷನ್ ಮಾಡಲಿಕ್ಕಾಗಲ್ಲ, ಅವ್ರು ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಮೆಡಿಟೇಷನ್ ಮಾಡ್ತಿರೋ ಅಷ್ಟು ನಿಮಗೆ ಚಿಂತೆಗಳು ಬರ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಫಿಸಿಕಲಾಗಿ ಮೂವ್ಮೆಂಟ್ ಆಗಬೇಕು. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು, ಯೋಗಾಸನ ಮಾಡೋದು, ಜಿಮ್ಮನ್ನ ಸಜೆಸ್ಟ್ ಮಾಡಲ್ಲ, ಬಟ್ ಜಿಮ್ಗೆ ಹೋಗ್ಬೋದು. ಟೋಟಲಾಗಿ ನಿಮ್ಮದು ಏನು ದೈಹಿಕವಾಗಿ ನೀವು ವಿಶ್ರಾಂತಿ ಅಲ್ಲ, ದೈಹಿಕವಾಗಿ ನೀವು ಜಾಸ್ತಿ ಎಕ್ಸೈಸ್ಗಳನ್ನ ಮಾಡಬೇಕಾಗುತ್ತೆ. ಎಕ್ಸೈಸ್ ಮಾಡಿದಾಗ ಫ್ಯೂಚರ್ ಮತ್ತು ಪಾಸ್ಟ್ಗೆ ಹೋಗೋಲ್ಲ, ಮೈಂಡು ಪ್ರೆಸೆಂಟಲ್ಲೇ ವರ್ಕ್ ಆಗುತ್ತೆ. ಈಗ ನಾರ್ಮಲಾಗಿ ನೋಡಿ, ನೀವೇನಾದರೂ ಒಂದು ಎಕ್ಸೈಸ್ ಅಥವಾ ಏನಾದರೂ ಮಾಡಿ ಬಂದಾಗ ಜಾಸ್ತಿ ಫೀಚರ್ ಬಗ್ಗೆ ಮತ್ತು ಪಾಸ್ಟ್ಗಳು ವಿಚಾರ ಮಾಡೋದಲ್ಲ. ಪ್ರೆಸೆಂಟಲ್ಲಿ ಏನಿದೆ, ಈಗ ಏನು ಬೇಕು ತಿನ್ನಲಿಕ್ಕೆ, ಏನು ನನಗೆ ರಿಕ್ವೈರ್ಮೆಂಟ್ ಇದೆ ದೇಹಕ್ಕೆ, ಅದಷ್ಟೇ ವಿಚಾರ ಮಾಡ್ತೀರಾ. ಸೊ ಹಾಗಾಗಿ ಈ ಯಾರಿಗೆ ಈ ಥರ ಥಾಟ್ ಬರ್ತಾ ಇದೆಯೋ, ಇವರು ಮೊದಲು ಫಿಸಿಕಲೇ ವರ್ಕ್ ಮಾಡಿ. ಇದೆಲ್ಲ ನಾವು ನಮ್ಮ ಯಾವುದೋ ಬುಕ್ ನೋಡಿ ಹೇಳಿದ್ದಲ್ಲ, ಇದೆಲ್ಲ ಏನು ರಿಸರ್ಚು ಟೆಸ್ಟೆಡ್ ಪ್ರೂವನ್ನು ಈ ಎಸ್ ವ್ಯಾಸ ಅನುಸಂಧಾನ ಸಂಸ್ಥಾನ ಜಿಗಣಿಯಲ್ಲಿ. ಈ ನಾರ್ಮಲಾಗಿ ಮೆಂಟಲಿ ಒಂದು ಸ್ವಲ್ಪ ಜನ ಬರ್ತಾರೆ, ಅವು ಬಂದಾಗ ಸೆಕ್ಷನ್ ಸಿ ಅಂತ ಇದೆ ಅಲ್ಲಿ, ಆ ಸೆಕ್ಷನ್ ಸಿಯಲ್ಲಿ ನಾರ್ಮಲಾಗಿ ನಾವು ಫಿಸಿಕಲ್ ಪ್ರಾಕ್ಟೀಸ್ ಜಾಸ್ತಿ ಮಾಡೋದು, ಸೂರ್ಯ ನಮಸ್ಕಾರ ಅದು ಇದು ಎಲ್ಲ ಮಾಡಿಸ್ತಾ ಇರ್ತವೆ. ಅವಾಗ ಆಟೋಮೆಟಿಕ್ಲಿ ಅವ್ರ ಥಾಟ್ ಲೆವೆಲ್ ಕಡಿಮೆ ಆಗುತ್ತೆ, ಈವನ್ ಅವ್ರು ನಾಡಿ ಚೆಕ್ ಮಾಡಿದಾಗ ಕೂಡ ಏರ್ ಇಂಬ್ಯಾಲೆನ್ಸು ನಾರ್ಮಲ್ ಆಗಿರುತ್ತೆ. ಸೊ ಯಾರಿಗಾಗಿ ಈ ಥಾಟ್ಸ್ಗಳು ಬರ್ತಾ ಇದೆಯೋ, ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ, ಯೋಗ ಆದರೂ ಮಾಡಿ, ಜಿಮ್ಗಾದರೂ ಹೋಗಿ, ಬೆಳಗ್ಗೆ ವಾಕಿಂಗ್ ಆದರೂ ಹೋಗಿ, ಏನಾದರೂ ಮಾಡಿ ನಿಮ್ಮ ದೇಹವನ್ನು ದಂಡಿಸಿ. ಧನ್ಯವಾದ.